ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಸ್ ಸ್ನೇಹಿತರೆ, ಇದೀಗ ನಾವು ಒಂದಷ್ಟು ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಏನು ಅಂದರೆ, ಕ್ಲಾಸಿಕ್ ಎಜುಕೇಷನ್ ಯಾವಾಗಲೂ ಪ್ರಶ್ನೋತ್ತರಗಳನ್ನು, ಪರೀಕ್ಷಾ ಪೂರ್ವ ಮಾಹಿತಿಗಳನ್ನು, ನಮ್ಮ ಪಬ್ಲಿಕೇಶನ್ ಕಡೆಯಿಂದ ನಿಮಗೆ ಪರೀಕ್ಷೆಗೆ ಅನುಕೂಲವಾಗುವಂಥ ವೀಡಿಯೋಗಳನ್ನು, ಮಾಹಿತಿಗಳನ್ನು ಪಬ್ಲಿಕೇಶನ್ಸಿಂದ ಎಲ್ಲವನ್ನು ಕೊಡ್ತಾ ಈಗ ಏನು ಅಂದರೆ, ಅಫ್ಕೋರ್ಸ್ ಎಲ್ಲರೂ ಓದಬೇಕು, ಓದ್ತಾರೆ. ಆದರೆ ಇದನ್ನು ಶಾರ್ಟ್ಕಟ್ ಮಾಡೋದು ಹೇಗೆ, ಸುಲಭ ಮಾಡೋದು ಹೇಗೆ ಓದನ್ನು, ಈ ಥರದ ಒಂದಷ್ಟು ಪ್ರಶ್ನೆಗಳು ಬಂದಾಗ ಒಂದಷ್ಟು ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾವೆ. ದಟ್ ಈಸ್, ನಿಮಗೆ ಉತ್ತರಗಳನ್ನು ಅಥವಾ ಫಾರ್ಮುಲಾಸ್ಗಳನ್ನು ಅಥವಾ ಓದನ್ನು ಶಾರ್ಟ್ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಶಾರ್ಟ್ ಚಾನ್ಸ್ಗಳನ್ನು ತಗೊಳ್ಳಿ ಅಂತ ಯಾಕೆ ಹೇಳಬಾರ್ದು. ಎಸ್, ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥ ಸ್ನೇಹಿತರಿಗೋಸ್ಕರ ಪರ್ಫೆಕ್ಟ್ ಟೈಮ್ ಟೇಬಲ್ ಒಂದನ್ನು ತೊಗೊಂಡು ಬಂದಿದ್ದಾವೆ. ಎಸ್, ಈ ಟೈಮ್ ಟೇಬಲನ್ನು IAS ಪಾಸ್ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಕಡೆಯಿಂದ ಅವ್ರು ಹೇಳಿದಂಥ, ಅವ್ರು ಹೇಗೆ ಓದ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಹಾಗೆ ಓದಿ ಅಂತಲ್ಲ, ಬಟ್ ಯಾವ ಟೈಮ್ ಬೆಸ್ಟ್ ಓದೋದಕ್ಕೆ ಅನ್ನೋದನ್ನು ಹೇಳ್ತಾ ಇದ್ದಾವೆ. ಎಸ್, ಅದಕ್ಕೋಸ್ಕರ ವಿಡಿಯೋ ತಪ್ಪದೆ ಎಲ್ಲ ಸ್ನೇಹಿತರು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ, ಯಾವುದು ಬೆಸ್ಟ್ ಟೈಮ್ ಟೇಬಲ್ ಓದೋದಕ್ಕೆ ಅಂತ ಹೇಳೋಣ, ಆಯಿತಾ? ಎಸ್, ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದಕ್ಕೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಸ್ನೇಹಿತರಿಗೆ ಒಂದು ಪರ್ಫೆಕ್ಟ್ ಟೈಮ್ ಟೇಬಲ್. ಬರೀ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ, PUC ಓದ್ತಾ ಇದ್ದೀನಿ, 10th ಓದ್ತಾ ಇದ್ದೀನಿ, ಡಿಗ್ರಿ ಓದ್ತಾ ಇದ್ದೀನಿ, ನಂಗೆ ಓದೋದೇ ಸಮಸ್ಯೆ ಆಗಿಬಿಟ್ಟಿದೆ, ನಾನು ಓದಬೇಕು ಅಥವಾ ಓದಿದ್ದೀನಿ ಆದರೂ ಅಂಕ ಯಾಕೋ ಸ್ಯಾಟಿಸ್ಫೈ ಅನ್ನಿಸ್ತಾ ಇಲ್ಲ, ಇದನ್ನು ಬೇರೆ ರೀತಿಯಲ್ಲಿ ಓದಬೇಕು ನಾನು, ಟೈಮ್ ಟೇಬಲ್ ಚೇಂಜ್ ಮಾಡ್ಕೋಬೇಕು ನಾನು ಅನ್ನೋರಿಗೆಲ್ಲರಿಗೋಸ್ಕರ ಈ ವಿಶೇಷ ವಿಡಿಯೋ ಸಿಗ್ತಾ ಇದೆ. ಸೊ ಎಸ್, ಇದನ್ನು ನಿಮ್ಮ ಮನೇಲಿ ಕೇಳಿ, ನಿಮ್ಮ ಪಪ್ಪ ನಿಮ್ಮಮ್ಮ ಸ್ಕೂಲಿಗೆ ಹೋಗುವಾಗಲೂ ಇದನ್ನ ಹೇಳ್ತಾ ಇದ್ರು ಟೀಚರ್ಸ್, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಬೇಗ ಓದಬೇಕು. ನೀವು ಸ್ಕೂಲಿಗೆ ಹೋಗ್ತಾ ಇದ್ದಾಗೂ ಇದನ್ನ ಹೇಳ್ತೀರಿ, ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇದ್ದಾರೋ ಯಾರಾದರೂ ಮ್ಯಾರಿಡ್ ಆಗಿ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ರು ಇದನ್ನ ಹೇಳ್ತಾ ಇದ್ದಾರೆ. ಇದೊಂದು ಯೂನಿವರ್ಸಲ್ ಟ್ರುತ್, ಚೇಂಜ್ ಆಗಲ್ಲ, ಯಾಕೆ ಅಂತ ಹೇಳ್ತೀನಿ ನಾನು. ಸ್ನೇಹಿತರೆ, ರಾತ್ರಿ ಅಂತಿರೋದು, ಕತ್ಲು ಅಂತಿರೋದು, ನಿದ್ರೆ ಮಾಡಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ. ಆದರೆ ಕೆಲವರು ರಾತ್ರಿ ಎಲ್ಲ ಎಚ್ಚರ ಇರ್ತಾರೆ, ಅದು ಸಮಸ್ಯೆ. ಯಾಕೆ ಅಂದರೆ ರಾತ್ರಿ ಎಲ್ಲ ಎಚ್ಚರ ಇರೋದು ಯಾವುದಕ್ಕೂ ಉಪಯೋಗ ಇಲ್ಲ. ಜಗತ್ತೆಲ್ಲ ಮಲಗಿದಾಗ ನಾವು ಸಹ ಮಲಗಬೇಕು, ಇಲ್ವಾದರೆ ಆ ಟೈಮಲ್ಲಿ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ, ನಮ್ಮ ಜೊತೆಗೆ ಸಾಥ್ ಕೊಡುವಂಥವ್ರು ಏನಿರ್ತಾರೆ, ಅವರ ರೊಟೀನನ್ನು ಮುಗಿಸಿ ಅವ್ರು ಮಲಗಿರ್ತಾರೆ, ನಾವು ಒಬ್ಬರೇ ಆಗ್ತೀವಿ ಕೆಲಸದಲ್ಲೂ ಓದಲ್ಲೂ. ಮತ್ತು ಈ ಬೆಳಗಿನ 5 ಗಂಟೆಯ ಸಮಯ ಅಂತೇನಿದೆ, 5 ರಿಂದ 5:30, ಸ್ವಲ್ಪ 5 ಗಂಟೆಗೆ ಎದ್ದೇಳಕ್ಕೆ ಕಷ್ಟ ಆಗುತ್ತೆ ಅಂದರೆ 5:30ಕ್ಕೆ ಎದ್ದೇಳ್ಬೋದು. ಈ ಬೆಳಗಿನ ಓದಿನ ಸಮಯ ಅಂತೇನಿದೆ, ಈ ಸಮಯವನ್ನು ಹೆಚ್ಚು ಯೂಸ್ ಮಾಡ್ಕೊಳ್ಬೇಕು ನಾವು, ಹೆಚ್ಚು ಸರಿಯಾಗಿ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಬೇಕು. ಯಾಕಂದರೆ ಆ ಟೈಮಲ್ಲಿ ಒಂದು ನಾಯ್ಸ್ ಇರಲ್ಲ, ಇನ್ನೊಂದು ಏನು ಅಂದರೆ ಎದ್ದ ತಕ್ಷಣ ಫ್ರೆಶ್ ಆಗಿರ್ತೀವಿ, ತಲೆ ತುಂಬ ಏನೇನೋ ವಿಚಾರಗಳು ಸುಳಿಯಲ್ಲ. ಆಮೇಲೆ ಎಸ್, ಚೆನ್ನಾಗಿ ನಿದ್ದೆ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಸರಿಯಾಗಿ ಫಾರ್ಮ್ ಟೈಮ್ ಏನು ಅಂದರೆ ಒಂದು ರಿಲ್ಯಾಕ್ಸೇಷನ್ ಟೈಮು, ಓದಿದ್ದನ್ನೆಲ್ಲ ತಲೆಗೆ ತೊಗೊಳ್ಬಹುದಾದ ಟೈಮ್ ಬಂದು 5 ಗಂಟೆಯಿಂದ 5:30 ಎದ್ದೇಳಬೇಕು. ಅಷ್ಟೊತ್ತಿಗೆ ಎದ್ದು ನೀವು ಫ್ರೆಶಪ್ ಆಗಿ, ಜೊತೆಗೆ ನೀವು ಒಂದು ಸೇಬು ಹಣ್ಣು ತಿನ್ನಿ ಅಥವಾ ಬಾಳೆಹಣ್ಣನ್ನು ತಿನ್ನಿ, ಏನೋ ಒಂದನ್ನು ತಿನ್ನಿ, ಒಂದು ಲೈಕ್, ಯಾಕಂದರೆ ಅಗಿತಾ ಇರೋದು ತಿಂತಾ ಇರೋದು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಸ್ವಲ್ಪ ಜಾಗೃತವಾಗಿ ಇಟ್ಕೊಳ್ಳುತ್ತೆ. ಕೆಲವರು ಏನಂದರೆ ತುಂಬ ನಾನು ತೂಕಡಿಸ್ತೀನಿ 5 ಗಂಟೆಗೆ ಎದ್ದ ತಕ್ಷಣ ಅನ್ನೋರು 1 ರಿಂದ 100 ವರೆಗೂ ಸಂಖ್ಯೆ ಹೇಳ್ತಾರೆ, ಅಂದರೆ ಉಲ್ಟಾ ಹೇಳ್ತಾರೆ, ಸೀದಾ ಹೇಳ್ತಾರೆ. ಸೊ ವಿ ಕ್ಯಾನ್ ಕಾನ್ಸಂಟ್ರೇಟ್ ಅಂತ ಹೇಳಿ, ನಂಗೆ ಅನ್ನಿಸ್ತದೆ 5 ಗಂಟೆಗೆ ಎದ್ದೇಳೋ ಅಭ್ಯಾಸ ಒಂದು 10 ದಿನ ಮಾಡಿಬಿಟ್ರೆ 11ನೇ ದಿನ ತಾನೇ ಎದ್ದೇಳ್ತೀವಿ. ಬಟ್ ಈ 5 ಗಂಟೆಗೆ ಎದ್ದೇಳಬೇಕು ಅನ್ನೋದಿದೆಯಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ, ಅದೇ ದೊಡ್ಡ ಸಮಸ್ಯೆ. ಈ ಟೈಮ್ ಟೇಬಲ್ ಸಕ್ಸಸ್ ಆಗೋದಕ್ಕೆ ಮೊದಲ ಮತ್ತು ಮಹತ್ವದ ಹೆಜ್ಜೆ 5 ಗಂಟೆಗೆ ಎದ್ದೇಳಬೇಕು, ಆಯಿತಾ? ನೆಕ್ಸ್ಟ್, ಇನ್ನು 5:30, 5 ಗಂಟೆಗೆ ಎದ್ರ ಅನ್ಕೊಳ್ಳಿ, ಈಗೆಲ್ಲ 5 ಗಂಟೆಗೆ ಎದ್ದಿದ್ದೀವಿ, ಈಗ 5 ಗಂಟೆಗೆ ಎದ್ದು 5:30ರವರೆಗೂ ಫ್ರೆಶ್ ಆಗ್ತೀವಿ, ಮುಖ ತೊಳಿತೀವಿ, ಜ್ಯೂಸ್ ಕುಡಿತೀವಿ, ಹಾಲು ಕುಡಿತೀವಿ, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತೀವಿ. ಆಮೇಲೆ 5:30ರಿಂದ 7:30ರವರೆಗೆ ಓದಬೇಕು, 2 ತಾಸು ಓದಬೇಕು, ತೂಕಡಿಸೋದಲ್ಲ. ಏನು ಓದ್ಬೇಕು ಮೇಡಮ್, ಏನು ಓದ್ಬೇಕು ರೀ, ಬೆಳಿಗ್ಗೆನೂ ಅದನ್ನ ಓದಬೇಕು, ಆಫೀಸ್ ಸ್ಕೂಲಿಗೆ ಹೋಗಿನೂ ಅದನ್ನ ಓದಬೇಕು, ಯಪ್ಪ ನಾವಲ್ಲೇ ಯಾ. ಏನು ಓದಬೇಕು ಅಂದರೆ, ನಿಮಗೆ ಯಾವ ವಿಷಯ ಕಠಿಣವಾದ ವಿಷಯವನ್ನು ಅಧ್ಯಯನ ಮಾಡಿ, ಈ 2 ತಾಸು ನಡುವೆ 5 ನಿಮಿಷ ಬ್ರೇಕ್ ತಗೊಳ್ಳಿ. ಯಾ, ಏನು ಕಠಿಣವಾದ ವಿಷಯ, ದಟ್ಸ್ ಲೆಫ್ಟ್ ಯು ಪೀಪಲ್. ಕೆಲವರಿಗೆ ಗಣಿತ ತುಂಬ ಈಸಿ, ಇನ್ನು ಕೆಲವರಿಗೆ ಅಯ್ಯಪ್ಪ ತಪ್ಪಿಸ್ಕೊಂಡ್ರೆ ಸಾಕು ಆ ಸಬ್ಜೆಕ್ಟಿಂದ ಅನಿಸುತ್ತೆ. ಇನ್ನು ಕೆಲವರಿಗೆ ಸೈನ್ಸ್ ಅಂದರೆ ಅಯ್ಯೋ ಏನು ಸೈನ್ಸ್ ರೀ ಅನಿಸುತ್ತೆ. ಇನ್ನೂ ಕೆಲವರಿಗೆ ಇಂಗ್ಲೀಷಾ, ಅಯ್ಯಪ್ಪ ಅದು ಯಾವ ಭಾಷೆ ರೀ ಅನಿಸುತ್ತೆ. ಯಾ, ಹಾಗೆ ನಿಮಗೆ ಯಾವುದು ಸಬ್ಜೆಕ್ಟು ಟಫ್ಫು
ಅದನ್ನು ನೀವು ಇಲ್ಲಿ ಓದಬೇಕು. ಫಾರ್ಮುಲಾಸ್ ಅನ್ನು ಬರ್ಕೊಳ್ಳಿ ಅಥವಾ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಇದಕ್ಕೆ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಳ್ಳಿ. ಓದಿದ್ದನ್ನು ಮತ್ತೆ ಬರೀರಿ. ಕ್ಲಾಸಲ್ಲಿ ಹೇಳಿದ್ದು ಯಾವ್ದು ಸರಿಯಾಗಿ ಅರ್ಥ ಆಗಿಲ್ಲ ಅದನ್ನು ಬಿಡಿಸೋ ಪ್ರಯತ್ನ ಮಾಡಿ. ಅಥವಾ ಒಂದು ಪ್ಯಾರ ಒಂದು ಸತಿ ಓದ್ತಾ ಇದ್ದೀನಿ ತಲೆಗೆ ಹೋಗ್ತಾ ಇಲ್ಲ, ಎರಡು ಸತಿ ಓದಿ, ಮೂರು ಸತಿ ಓದಿ, ನಾಲ್ಕು ಸತಿ ಓದಿ ತಲೆಗೆ ಹೋಗುತ್ತೆ. ಈ ಥರದ ಏನಾದರೂ ಮಾಡಿ, ಜೊತೆಗೆ 5:30 to 7:30 ಕೂತಲ್ಲೇ ಕುತ್ಕೊಂಡ್ಬಿಡಿ, ಮಿಸ್ಸಾಗಕ್ಕೆ ಹೋಗಬೇಡಿ ಅಂದರೆ ವರ್ಕೌಟ್ ಆಗಲ್ಲ. ಏನು ಮಾಡಬೇಕು, ಒಂದು 5 ನಿಮಿಷ ಓಡಾಡಿ, ಏನು ಸಮಸ್ಯೆ ಇಲ್ಲ, ಒಂದು 5-10 ನಿಮಿಷ ಎದ್ದೇಳಿ. ಇನ್ನೊಂದು ಮಿಡಲ್ ಬ್ರೇಕಲ್ಲಿ ಅಷ್ಟೊತ್ತಿಗೆಲ್ಲ ಮನೆಯಲ್ಲೆಲ್ಲ ಇದ್ದಿರ್ತಾರೆ, ಟೀ ರೆಡಿಯಾಗಿರ್ತದೆ, ಹೋಗಿ ಒಂದು ಟೀ ತೊಗೊಳ್ಳಿ, ಟೀ ಕುಡೀರಿ. ಫೋನ್ ಮಾತ್ರ ನೋಡಬೇಡಿ. 5:30 ಒಂದು ಸಣ್ಣ ಬ್ರೇಕ್ ಬೇಕು, ಆದರೆ ಆ ಬ್ರೇಕನ್ನು ಫೋನ್ ಕೊಡಬಾರ್ದು ನಮಗೆ. ಮನೆಯವರೆಲ್ಲರೂ ಒಂದು ಸ್ವಲ್ಪ ಹೊರಗೆ ಬಂದು ನಿಂತ್ಕೊಳ್ಳಿ, ನೋಡಿ ಹಾ ರೋಡ್ ಎಷ್ಟು ಶಾಂತವಾಗಿದೆಪ್ಪ, ನಮ್ಮ ಏರಿಯಾ ಎಷ್ಟು ಶಾಂತವಾಗಿದೆ. ನನ್ನ ಜೊತೆಗೆ ಓದೋರೆಲ್ಲ ಮಲಗಿದ್ದಾರೆ, ನನ್ನ ಜೊತೆಗೆ ಓದೋರೆಲ್ಲ ಓದ್ತಾ ಇದ್ದಾರೆ. ಒಂದು ಟೇಕ್ ಅ ಡೀಪ್ ಬ್ರೀತ್, ಹೊರಗೆ ಬನ್ನಿ ಅಷ್ಟೇ, ಬಟ್ ಫೋನ್ ಹಿಡಿಬೇಡಿ. ಯಾ ಹಾಗಿದ್ರೆ ನಿಮ್ಮ ಕಠಿಣವಾದ ವಿಷಯವನ್ನು ಅಧ್ಯಯನ ಮಾಡಿ. 2 ತಾಸಲ್ಲಿ ಒಂದು 5-10 ನಿಮಿಷದ ಸಣ್ಣ ಬ್ರೇಕ್ ಅಂತ ತಗೊಳ್ಳಿ. 7:30 ಸಮಯ ಆಯಿತು, ಇನ್ನು 7:30 to 8:30 ಓದಿ ಸಾಕು ಅಂತ ಅನಿಸ್ತಾ ಇದೆ ಮೇಡಮ್, ಸಾಕಿನ್ನು 2 ತಾಸಿನಗಿನ್ನ ಜಾಸ್ತಿ ಕೂತ್ಕೊಂಡು ಓದಬೇಡಿ. ಯಾಕಂದರೆ ಒಂದು ಮೆದುಳು, ಮನುಷ್ಯನ ಸಾಮಾನ್ಯ ಮೆದುಳು, ನಾವೆಲ್ಲರೂ ಸಾಮಾನ್ಯರು ಅಂತ ನಾನು ಭಾವಿಸ್ತೇನೆ. ನಾನು ಸರ್, ನೀವು ಸಹ ಎಲ್ಲರೂ ಸಾಮಾನ್ಯರೇ. ಪ್ರಿಪೇರ್ ಮಾಡ್ತಾ ಇದ್ದೀವಿ ಎಕ್ಸಾಮ್ಸ್ಗೆ ಅಂತ ಹೇಳಿ ಲಗಾತಾರ್ ಕುಂತು 6 ತಾಸು 8 ತಾಸು 10 ತಾಸು ಜಗತ್ತಲ್ಲಿ ಯಾವ ವಿಚಾರನೂ 6 ತಾಸು 8 ತಾಸು 10 ತಾಸು ಓದಿ ತಲೆಯಲ್ಲಿ ತುಂಬ್ಕೊಳ್ಳೋದು ಸಾಧ್ಯನೇ ಇಲ್ಲ. ಓದಿದ್ದನ್ನೆಲ್ಲ ಲೈನ್ ಬೈ ಲೈನ್ ಹೇಳ್ತಾರೇನ್ರಿ ಯಾರನ, ಇಲ್ಲ 6 ತಾಸು ಮ್ಯಾಕ್ಸಿಮಮ್ ಆಯಿತು. ಸೊ ಹಾಗಾಗಿ 7:30 to 2 ತಾಸು ಓದಿರ್ತೀರಿ. 2 ತಾಸಿನಗಿನ್ನ ಜಾಸ್ತಿ ಕಂಟಿನ್ಯೂಸ್ ಆಗಿ ಓದಿದರೆ ನೆನಪಲ್ಲಿ ಎಷ್ಟು ಉಳಿಬೇಕೋ ಅಷ್ಟೇ ಉಳಿತದೆ. ಸೊ ನಾವು ಎಷ್ಟು ಮಾಡಿದರೂ ನಮ್ಮ ತಲೆಗೆ ಹೋಗೋದು ಅಷ್ಟೇ ಅಂದಾಗ ಯಾಕೆ ರಿಸ್ಕ್ ತೊಗೋತೀರಿ? 7:30 ಆಯಿತಾ, ಬುಕ್ ಮುಚ್ಚಿ. 8:30 ವ್ಯಾಯಾಮ ಮಾಡಿ, ಏನಾದರೂ ವ್ಯಾಯಾಮ ನಿಮ್ಮ ಇಷ್ಟ. ನಾನು ಅಫ್ಕೋರ್ಸ್ ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ಅಥವಾ ಮಾಸ್ಟರ್ಸ್ ಓದ್ತಾ ಇದ್ದರೆ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಫಿಸಿಕಲಿ ನೀವು ಫಿಟ್ ಆಗಿರೋದು ತುಂಬ ಅಗತ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್, ನೀವೀಗ PC PSIಗೆ ಓದ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ನೀವು ಬರೀ ಓದ್ತಾ 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 ಕುಂತರೆ ಫಿಸಿಕಲ್ ಎಕ್ಸಾಮು ಪಾಸ್ ಆಗಬೇಕಾಗತ್ತೆ. ಬರೀ ಓದ್ತಾ ಕುಂತು ಫಿಸಿಕಲೇ ಪಾಸ್ ಆಗಲಿಲ್ಲ ಅಂದರೆ ಅಣ್ಣ ನೀ ಎಕ್ಸಾಮ್ ಬರೆಯೋದು ಬೇಡ, ಮನೆಗಿರಪ್ಪ ಅಂತ ಹೇಳ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, ವ್ಯಾಯಾಮ ಮಾಡಿ, ಲೈಕ್ ರನ್ನಿಂಗ್ ಹೋಗ್ರಿ, ಸೈಕ್ಲಿಂಗ್ ಹೋಗ್ರಿ, ನನ್ನ ಕೇಳಿದ್ರೆ ಬೆಸ್ಟ್ ಜಾಗಿಂಗ್ ಹೋಗ್ರಿ, ರನ್ನಿಂಗ್ ಹೋಗ್ರಿ, ಸೈಕ್ಲಿಂಗಿಗೆ ಹೋಗ್ರಿ, ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡಬೇಡಿ ಅಂತಲ್ಲ, ಅದು ನಿಮ್ಮ ನಿಮ್ಮ ಆಸಕ್ತಿಗಳಿಗೆ ಬಿಟ್ಟು ವಿಚಾರ. ನಿಮಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಇಷ್ಟ ಆದರೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ಬೋದು. ಜೊತೆಗೆ ನಿಮ್ಮೊಟ್ಟಿಗೆ ಒಂದು ನೀರಿನ ಬಾಟಲನ್ನು ಕ್ಯಾರಿ ಮಾಡಿ, ಅದು ತುಂಬಾ ಒಳ್ಳೆಯದು. ಯಾಕಂದರೆ ಅಫ್ಕೋರ್ಸ್ ನಮ್ಮ ನಾವು ಹೇಳ್ತಾ ಇರ್ತೀವಿ ಇಂಜಿನ್ ಹೀಟ್ ಆಗ್ತದೆ, ಒಳಗೆ ಇಂಜಿನ್ ಹೀಟ್ ಆಗ್ತದೆ ಅಂಥೇಳಿ. ಸೊ ಯೂಸ್ ಟು ಡ್ರಿಂಕ್ ವಾಟರ್ ಆ್ಯಂಡ್ ಬೆಳಗಿನ ತಿಂಡಿ ಲೈಟಾಗಿ. ಬ್ರೇಕ್ಫಾಸ್ಟ್ ಈಸ್ ಟು ಜಸ್ಟ್ ಗೆಟ್ ಎ ಬ್ರೇಕ್, ಆಯಿತಾ? ಲೈಟಾಗಿ ತಿಂಡಿ ತಿನ್ನಿ. ಫಾರ್ ಎಕ್ಸಾಂಪಲ್, ಒಂದು ದೋಸೆ ಸಾಕು ಅಂತ ಅನ್ನಿಸ್ತದೆ, ಒಂದು ದೋಸೆ, ಒಂದು ಅವಲಕ್ಕಿ, ಒಂದು ಉಪ್ಪಿಟ್ಟು, ಒಂದು ಇಡ್ಲಿ ಎಲ್ಲ ತಿನ್ನಬೇಡಿ. ಗಡದ್ದಾಗ ನಿದ್ದೆ ಬರ್ತದೆ, ಹೊರತಾಗಿ ಬೇರೆ ಎಂತ ಆಗೋದಿಲ್ಲ. ಯಾಕಂದರೆ ಅಷ್ಟು ಜಾಸ್ತಿ ಹಾಕಿ ತಿನ್ನಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಇನ್ನೂ ಓದೋಕ್ಕೆ ಮುಂದೆ ಟೈಮ್ ಇದೆ ನಮಗೆ. ಅದಕ್ಕೋಸ್ಕರ ಕೇಳಿ, ಲೈಟಾಗಿ, ತುಂಬಾ ಲೈಟಾಗಿರಲಿ. ಆಯಿಲಿ ಫುಡ್ಗಳನ್ನು ತಿನ್ನೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಅಂಗಡೀಲಿ ಪುರಿ ಕರೀತಾ ಇದ್ದಾರೆ, ಏ ಹೋಗಿ ಪುರಿ ತಿನ್ನೋಣ ಅಂತ ಬೇಡ. ಅದಕ್ಕೆ ಸಂಪೂರ್ಣವಾಗಿ ಬಿಡಿ ಅಂತಲ್ಲ, ಅಫ್ಕೋರ್ಸ್ ಯಾವತ್ತೋ ಒಂದು ದಿನ ಮಾಡೋಣ. ಯಾಕಂದರೆ ಈ ಜನ್ಮ ಸಿಕ್ಕಿರೋದು ತಿನ್ನೋಕ್ಕೆ, ಉಣ್ಣಕ್ಕೆ, ಮಜಾ ಮಾಡೋಕ್ಕೆ, ಸಾಯೋಕ್ಕೆ, ಅದು ನಿಜ. ಆದರೆ ಬರೀ ತಿಂದು ಮಜಾ ಮಾಡಿಬಿಟ್ರೆ ಎಕ್ಸಾಮ್ ಪಾಸ್ ಆಗೋರು ಯಾರು ಅಲ್ವಾ? ಎಸ್, ಲೈಟಾಗಿರೋ ತಿಂಡಿ ತೊಗೊಳ್ಳಿ. ನೀವು ಅದ್ರ ಜೊತೆಗೆ ಹಣ್ಣು, ಜ್ಯೂಸು, ಎನಿಥಿಂಗ್ ಯು ವಾಂಟ್, ದಟ್ಸ್ ಕಂಪ್ಲೀಟ್ಲಿ ಲೆಫ್ಟ್ ಯು, ಆಯಿತಾ? ನೆಕ್ಸ್ಟ್, 9:00 to 11:00 7:00 to 8:00 ಎಕ್ಸಸೈಸು, ಅದು ಇದು ಎಲ್ಲ ಮಾಡಿಕೊಂಡು 9 ಗಂಟೆಗೆ ಬಂದ್ರಿ. 9 ಗಂಟೆ ಅಷ್ಟೊತ್ತಿಗೆ ಮತ್ತೆ ಹಂಗೆ ಬಂದು ಹಂಗೆ ಕೂತ್ಕೊಳ್ಬಾರ್ದು. ಜಸ್ಟ್ ಟೇಕ್ ಅ ಬಾತ್. ಯಾಕಂದರೆ ಸ್ನಾನ ಮಾಡೋದ್ರಿಂದ ಒಂದು ಫ್ರೆಶ್ ಆಗ್ತೀವಿ, ಇನ್ನೊಂದು ರಿಲ್ಯಾಕ್ಸ್ ಆಗ್ತೀವಿ. ಮತ್ತೊಂದು ಬೆಸ್ಟ್ ಏನು ಅಂದರೆ, ಸ್ನಾನ ಮಾಡೋದು ಒಂದು ಪಾಸಿಟಿವ್ ವೈಬ್ಸನ್ನು ತಂದುಕೊಡ್ತದೆ. ವಿ ಆರ್ ಕ್ಲೀನ್, ವಿ ಆರ್ ಫ್ರೆಶ್, ವಿ ಆರ್ ಹೆಲ್ದಿ, ವಿ ಆರ್ ಹ್ಯಾಪಿ, ಆ್ಯಂಡ್ ವಿ ಕ್ಯಾನ್ ಡೂ ಎನಿಥಿಂಗ್. ಬೈ ದಿಸ್ ಟೈಮ್ ಐ ಕ್ಯಾನ್ ಡೂ ಎನಿಥಿಂಗ್ ಅಂಥೇಳಿ. ಸೊ ತುಂಬ ಒಳ್ಳೆಯ ಅಭ್ಯಾಸ, ಫ್ರೆಶ್ ಆಗಿರಬೇಕು, ಕಂಪ್ಲೀಟ್ಲಿ ಜೋಶಲ್ಲಿರಬೇಕು, ಆ ಡೇ ಫುಲ್ ಆ್ಯಕ್ಟಿವ್ ಇರಬೇಕು ಅಂದರೆ ಸ್ನಾನ ಮಸ್ಟು. ಸ್ನಾನ ಮಾಡ್ಕೊಳ್ಳೇಬೇಕು, ಇಲ್ಲ ಅಂದರೆ ಮತ್ತೆ ತೂಕಡಿಕೆ, ಸುಸ್ತು, ಅಪ್ಪ ಇವತ್ತು ಈಗ ಜಿಮ್ಮಿಗೆ ಹೋಗಿ ಬಂದೆ, ಅದೆಲ್ಲ ಬೇಡ, ಆಯಿತಾ? ಓಕೆ, 9:00 to 11:00 ಇಲ್ಲಿ ಪ್ರಶ್ನೋತ್ತರಗಳನ್ನು ಬಿಡಿಸಿ. ಬೆಳಿಗ್ಗೆ ಓದಿದಂಥ ವಿಷಯದ ಬಗ್ಗೆ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ರೆ ಒಳ್ಳೆಯದು. ಯಾವ ಪ್ರಶ್ನೋತ್ತರ ಬಿಡಿಸಿ ಅಂತ ಹೇಳಿದಿರಿ ಮೇಡಮ್, ಯಾವ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅಂತ ಹೇಳ್ತೀರಾ? ಓಕೆ, ಬೆಳಿಗ್ಗೆ ಫಾರ್ ಎಕ್ಸಾಂಪಲ್, ಈಗ ಬೆಳಿಗ್ಗೆ ನೀವು ಮ್ಯಾಥ್ಸಿನ ಲೆಕ್ಕಗಳನ್ನು ಮಾಡಿದ್ದೀರಿ, ಅದನ್ನು ಇನ್ನೊಂದ್ಸತಿ ರಿಕಾಲ್ ಮಾಡಿ.
ಸೈನ್ಸಿನ ಯಾವುದೇ ಸಮಸ್ಯೆಗಳನ್ನು ಬಿಡಿಸಿದ್ದೀರಿ ಅದನ್ನು ಇನ್ನೊಮ್ಮೆ ರಿಕಾಲ್ ಮಾಡಿ. ಇಂಗ್ಲೀಷಿಂದು ಇಷ್ಟು ಉದ್ದ ಆನ್ಸರ್ ಇದೆ, ಆಗಲಿಂದ ಬಾಯ್ಪಾಠ ಮಾಡಿ 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 ಸುಸ್ತಾಯಿತು. ನೋಡೋಣ, ಒಂದು 4 ಲೈನ್ ಆದರೂ ಸರಿಯಾಗಿ ನೆನಪಿದೆಯಾ ಅಂತ ಹೇಳಬೇಕಾದ್ರೆ ಒಂದು ಸತಿ ಬರೆದು ತೆಗೀರಿ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕಿದ್ದರೂ ಸಮಸ್ಯೆ ಅನಿಸ್ಬೋದು. ಎಲ್ರಿಗೂ ಮ್ಯಾಥ್ಸೇ ಸಮಸ್ಯೆ ಆಯಿತು ಅಂತ ನಿಮಗೂ ಮ್ಯಾಥ್ಸೇ ಆಗಬೇಕು ಅಂತಿಲ್ಲ, ಅಥವಾ ಎಲ್ರಿಗೂ ಸೈನ್ಸ್ ಸಮಸ್ಯೆ ಆಯಿತು ಅಂತ ನಿಮಗೆ ಸೈನ್ಸ್ ಆಗಬೇಕಂತಿಲ್ಲ. ನಮಗೆ ಹಿಸ್ಟ್ರಿ ಸಮಸ್ಯೆ ಆಗ್ತದೆ, ತುಂಬ ಹಿಸ್ಟ್ರಿಗಳಿದೆ, ಸೊ ಆ ಸಮಸ್ಯೆ. ಹಾಗಾಗಿ ನಮಗೆ ಯಾವುದು ಸಮಸ್ಯೆ ಅಂತ ಅನ್ನಿಸ್ತದೋ ಅದರ ಕುರಿತಾಗಿ ಬರೆದು ತೆಗೀರಿ. ಬೆಳಿಗ್ಗೆ ಓದಿದ್ದಾದರೆ ತುಂಬಾ ಒಳ್ಳೆಯದು, ಯಾಕಂದರೆ ಒಂದ್ಸತಿ ಒಂದು ವಿಚಾರನ ಬರೆದು ತೆಗೆದುಬಿಟ್ರೆ ಬಹಳ ಟೈಮಿನವರೆಗೂ ತಲೆಯಲ್ಲಿರ್ತದೆ. ಆಯಿತಾ, 100 ಪೇಜ್ ಬರೆಯೋದಕ್ಕಿಂತ ಒಂದು ಪೇಜ್ ಓದಿ ಅದನ್ನು ಮನನ ಮಾಡಿಕೊಡೋದು ತುಂಬ ಇಂಪಾರ್ಟೆಂಟ್. ಯಾ, ಇನ್ನು 12 ಗಂಟೆಯಿಂದ 2 ಗಂಟೆ ಇಲ್ಲಿವರೆಗೂ ಏನು ಮಾಡಿದ್ವಿ, 11 ಗಂಟೆ, 9 ರಿಂದ 11 ಗಂಟೆ. ಆಯಿತಾ, ಮತ್ತು ಸೀದಾ 1 ತಾಸು ಏನು ಮಾಡ್ತೀರಿ ನೀವು ಅಂತ ಕೇಳ್ತೀರಾ. 11 ರಿಂದ 12 ಅಲ್ಲಿ ನಾ ಈಗ ಹೇಳಿದ್ನಲ್ಲ, ಕೆಲವ್ರಿಗೆ ಸ್ನಾನ ಮಾಡೋಕ್ಕೆ ಇಷ್ಟ ಆಗಲ್ಲ, ಅವ್ರಿಗೆ ಹೋಗು 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 ಅಂತ ಹೇಳಬೇಕು. ಸ್ನಾನಕ್ಕೆ ಹೋಗಿ, ಇಲ್ಲಾಂದರೆ ಸಣ್ಣ ಪುಟ್ಟ ಮಾರ್ಕೆಟಿಗೆ ಹೋಗಬೇಕಾಗಿರುತ್ತೆ, ತರಕಾರಿ ತರಕ್ಕೆ ಹೋಗಿರ್ಬೇಕಾಗುತ್ತೆ, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು, ಮನೆ ಪಕ್ಕದವ್ರಿಗೆ ಯಾರಿಗೋ ಇನ್ನೊಂದೇನೋ ಬೇಕು. ಸೊ ಹಾಗಾಗಿ ಆ ಟೈಮನ್ನು ನೀವು ತೊಗೊಳ್ಬೋದು. ಅಂದರೆ ಒಂದು ಸಣ್ಣ ಬ್ರೇಕಿನ ಅಗತ್ಯ ತುಂಬ ಇರ್ತದೆ. 2 ಗಂಟೆಗಿನ್ನ ಹೆಚ್ಚು ಕುಳಿತಲ್ಲೇ ಕುಳಿತು ಓದೋದಿದೆಯಲ್ಲ, ಅದು ವರ್ಕೌಟ್ ಆಗಲ್ಲ. ಸೊ ಹಾಗಾಗಿ ಒಂದು ಸಣ್ಣ ಬ್ರೇಕ್ ತೊಗೊಳ್ಬೇಕು. ಸಣ್ಣ ಬ್ರೇಕು ಅಂದರೆ ಸಣ್ಣದೇ ಬ್ರೇಕು, 1 ತಾಸು ಹೋಗ್ರಿ ಅಂದರೆ ಮತ್ತೆ 5 ಗಂಟೆಗೆ ಸಂಜೆ ಮುಂದೆ ಬಂದು ಬುಕ್ ಹಿಡಿತೀನಿ ಅಂತ ಹೇಳಬೇಡಿ. ಆಯಿತಾ, ಓಕೆ. ನೆಕ್ಸ್ಟ್ 12 ರಿಂದ 2 ಗಂಟೆ, ಈಗ 12 ಗಂಟೆಗೆ ಬಂದ್ರ 1 ತಾಸು ಗ್ಯಾಪ್ ಸಿಕ್ತು, 12 ರಿಂದ 2 ಗಂಟೆ. ಈಗ ಬೆಳಿಗ್ಗೆ ಏನು ಓದಿರ್ತೀರಿ ಅದನ್ನ ಈಗಾಗಲೇ ಬರ ತೆಗ್ದಾಗಿರ್ತದೆ. ಬೆಳಿಗ್ಗೆ ಏನು ಕಷ್ಟ ಅನಿಸಿರುತ್ತೆ ಅದನ್ನ ಈಗ ಓದಿದ್ದು ಆಯಿತು, ಬರ ತೆಗ್ದಿದ್ದು ಆಯಿತು, ಅದ್ರ ಮೇಲೆ ಪ್ರಶ್ನೆಗಳನ್ನು ತಕ್ಕೊಂಡು ನೀವೇ ಉತ್ತರ ಹೇಳಿದ್ದಾಯಿತು. ಈಗೇನು ಮಾಡಬೇಕು ಅಂದರೆ ಹೊಸ ಒಂದು ವಿಷಯ, ಹೊಸ ಸಬ್ಜೆಕ್ಟ್ ಯಾವುದಾದ್ರೂ, ಈಸಿ ಅನ್ಸಿದ್ದಾದರೂ ತೊಗೊಳ್ಳಿ, ಕ್ರೇಜಿ ಅನ್ಸಿದ್ದಾದರೂ ತೊಗೊಳ್ಳಿ, ಟಫ್ ಅನ್ಸಿದ್ದಾದರೂ ತೊಗೊಳ್ಳಿ, ಒಂದು ಹೊಸ ಸಬ್ಜೆಕ್ಟನ್ನು ತೊಗೊಳ್ಳಿ. ಆಯಿತಾ, ಓಕೆ. ಈ ಹೊಸ ಸಬ್ಜೆಕ್ಟ್ ಹೆಂಗಿರಬೇಕು ಅಂದರೆ, ಈ ಟೈಮ್ ಇದೆಯಲ್ಲ ನಿಮಗೆ ರಿಲ್ಯಾಕ್ಸ್ ಅಂತ ಅನಿಸ್ಬೇಕು, ಓದುವಾಗ ಸ್ಟ್ರೆಸ್ ಅಂತ ಅನಿಸ್ಬಾರ್ದು, ಕಿರಿಕಿರಿ ಅಂತ ಅನಿಸ್ಬಾರ್ದು. ಹಾಂ, ಓದಿನಿ ಒಂದ್ಸತಿ ರಿಕಾಲ್ ಮಾಡಿದ್ರೆ ಸಾಕು ಅಂತ ಅನ್ನುವಂಥ ಸಬ್ಜೆಕ್ಟನ್ನು ತೊಗೊಳ್ಳಿ. ನೆಕ್ಸ್ಟು 2 ಗಂಟೆಗೆ ಮಸ್ತ್ ಊಟ ಮಾಡಿರಿ, ನನ್ನ ಮಾತು ಕೇಳಿರಿ, ನಿದ್ದೆ ಮಾಡಿರಿ. ಎಂಥ ನಿದ್ದೆ, 2 ಗಂಟೆಗೆ ಮುಕ್ಕೊಂಡವ್ರು 5 ಗಂಟೆಗೆ ಎದ್ದೇಳ್ಬೇಕಾ? ನಾವು ನೋಡಿ, ಒಂದು ಒಳ್ಳೆ ಊಟ ನಮ್ಮ ಉತ್ತರ ಕರ್ನಾಟಕದ ಊಟದಲ್ಲಿ, ಯಾ, ಒಂದು ಒಳ್ಳೆ ಊಟ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಒಳ್ಳೆ ಊಟ ಅಂದರೆ ಆ ಊಟದಲ್ಲಿ ಎಲ್ಲವೂ ಇರಬೇಕು, ಸಮತೋಲಿತ ಆಹಾರ ಅಂತ ಹೇಳ್ತೀವಿ. ಆ ಊಟದಾಗ ಜಗ್ಗು ಮೊಸರು ಹಾಕ್ಕೊಂಡು ತಿಂದು ನಾ ಕಾಳು ತಿನ್ನಲ್ಲ, ನಾ ತರಕಾರಿ ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ ಆಗಬಾರ್ದು. ಅಥವಾ ಎಲ್ಲ ಮನೆಯಾಗಿ ಎಷ್ಟು ವೆರೈಟಿ ಮಾಡಿದ್ರೆ ಇಷ್ಟು ತಿಂದ್ಬಿಡ್ತೀನಿ ಅಂತಲೂ ಆಗಬಾರ್ದು. ಒಂದು ಒಳ್ಳೆ ಊಟ ಅಂದರೆ ಸಮತೋಲಿತ ಆಹಾರ, ಆಹಾರದಲ್ಲಿ ಆರೋಗ್ಯಕ್ಕೆ ಒಳ್ಳೆಯದ ಒಳ್ಳೆಯವಾಗುವಂಥ ಮತ್ತು ದೇಹಕ್ಕೆ ಪೌಷ್ಟಿಕಾಂಶಗಳನ್ನು ಒದಗಿಸುವಂಥ, ಜೊತೆಗೆ ನಾವು ಚಬ್ಬಿ ಪೀಸ್ ಆಗಬಾರ್ದು ಅಂತ ಏನೆಲ್ಲ ಮಾಡ್ಬೋದು ಆ ಎಲ್ಲ ಅಂಶಗಳು ಆಹಾರದಲ್ಲಿದ್ದರೆ ಅದಕ್ಕೆ ಒಳ್ಳೆಯ ಊಟ ಅಂತಾರೆ. ಒಂದು ಸಣ್ಣ ನಿದ್ದೆ ಮಾಡಿ, ಸಣ್ಣ ನಿದ್ದೆ ಹಾರ್ಡ್ಲಿ ಒಂದು 1/2 ಗಂಟೆ ಮಾಡಿ. 15 ನಿಮಿಷ ಭಾಳ, ಬಟ್ ನಂಗೆ ಗೊತ್ತದೆ 15 ನಿಮಿಷಕ್ಕೆ ನಮಗೆ ಎದ್ದೇಳೋಕ್ಕಾಗೋದಿಲ್ಲ, ಯಾಕಂದರೆ ಆಗ ನಿದ್ದೆ ಎದ್ದಿರ್ತದೆ. ಸೊ ಒಂದು 1/2 ಗಂಟೆ ನಿದ್ದೆ ಮಾಡಿ. ಆಯಿತಾ, ಜಸ್ಟ್ ಒಂದು 1/2 ಅವರ್, 15 ನಿಮಿಷ, ದಟ್ಸ್ ಲೆಫ್ಟ್ ಟು ಯು. ಇಲ್ಲಾಂದರೆ ನೀವು ಲೂಡೋ ಆಡ್ಬೋದು ಅಥವಾ ಕೂತ್ಕೊಂಡು ಮ್ಯಾಥ್ ಹೇಳ್ಬೋದು, ಏನಾದರೂ ಮಾಡಿ. ನೆಕ್ಸ್ಟ್ 4 ರಿಂದ 6, 4 ರಿಂದ 6 ಇಷ್ಟೊತ್ತು ಒಂದೊಂದು ಸಬ್ಜೆಕ್ಟ್ ಓದಿದ್ವಿ. ಇಲ್ಲೂ ಕೂಡ ಏನು ಮಾಡ್ಬೋದು ಅಂದರೆ ಒಂದು ಹೊಸ ವಿಷಯದ ಬಗ್ಗೆ ಈ ಸಮಯದಲ್ಲಿ ಪ್ರಶ್ನೋತ್ತರಗಳನ್ನು ಬಿಡಿಸಿ, ಅಥವಾ ಮುಂಜಾನೆ ಬಿಡಿಸಿದ ಪ್ರಶ್ನೆಗಳ ಪ್ರಶ್ನೋತ್ತರಗಳನ್ನು ಮತ್ತೆ ಓದಿ ಬಿಡಿಸಿ. ಇಲ್ಲಾಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ, ಬೆಳಿಗ್ಗೆ ಒಂದ್ಸತಿ ಆಗ್ಯದ ಮತ್ತು ಅದು ರಿಪೀಟ್ ಆಗ್ಯದ, ಬಟ್ ಇಫ್ ಪೀಪಲ್ ವಾಂಟ್ ಟು ಡೂ ದ್ಯಾಟ್, ಅದೇ ನನ್ನ ವೀಕರ್ ಸೆಕ್ಷನ್ ಅಂತಿದ್ರೆ ಮತ್ತೆ ಅದನ್ನೇ ಓದಿ, ಇಲ್ಲಾಂದರೆ ನಡೀತದೆ ಯಾಕೆ ತಲೆ ಕೆಡ್ಸ್ಕೊಳ್ಳೋಣ ಅಂಥೇಳಿ ಬಿಡೋದಾದರೆ ಬಿಟ್ಬಿಡ್ರಿ, ತಲೆ ಕೆಡ್ಸ್ಕೊಬಿಡ್ರಿ. 6 ಗಂಟೆವರೆಗೂ ಹೇಳಿದ್ವಿ ನಾವೀಗ, 5:30 ರಿಂದ 6 ಗಂಟೆವರೆಗೂ ಏನು ಮಾಡಬೇಕು, ದಿನಪೂರಿ ಓದ್ಕೊಂತ ಕೂತ್ಕೊಳ್ಳೋಕ್ಕಾಗ್ತದೆ ಏನ್ರಿ, ಮಾಡೋಕ್ಕೆ ಕೆಲಸ ಇಲ್ಲ. 6 ಗಂಟೆಯಿಂದ 10 ಗಂಟೆವರೆಗೂ ಏನು ಮಾಡಬೇಕು, ಏನಾರ ಮಾಡಿರಿ. ಯು ಕ್ಯಾನ್ ಗೋ ಫಾರ್ ಅ ಮೂವಿ, ನಾಟ್ ಎವ್ರಿ ಡೇ, ಎಲ್ಲ ಪ್ರತಿದಿನ ಪಿಕ್ಚರ್ಗೆ ಹೋಗೋಕ್ಕಾಗಲ್ಲ. ನಿಮಗೆ ಮ್ಯೂಸಿಕಲ್ ಆಸಕ್ತಿ ಇದ್ದರೆ ಮ್ಯೂಸಿಕ್ ಕೇಳಿ. ನನಗೇನು ಆಸಕ್ತಿ ಇಲ್ಲರಿ, ಒಂದು ಮಸ್ತ್ ಚಹಾ ಮಾಡ್ಕೊಂಡು ಮನಿ ಟೆರೆಸ್ ಮೇಲೆ ಹೋಗಿ ಕೂತು ಚಹಾ ಕುಡ್ದು ನನ್ನ ಫ್ರೆಂಡಿನ ಜೊತೆ ಹುಚ್ಚ ಹುಚ್ಚಾಟ ಮಾತಾಡೋಕ್ಕೆ ಭಾಳ ಇಷ್ಟ, ಮಾತಾಡ್ರಿ. ಅಕಸ್ಮಾತ್ ಇದು ಏನಾಗಲ್ರಿ ಮೇಡಮ್, ಸುಮ್ಮನೆ ಹೋಗ್ಬಿಡ್ತೀವಿ, ಇಷ್ಟೂರು ಫ್ರೆಂಡ್ಸ್ ಸರಿ ಎಲ್ಲರ ಒಂದು ಕಡೆ ಹೋಗಿ ನಿಂತು ನೋಡಿ ಸಿಕ್ಕಾರಿಗೆ ಕಾಡಿಸಿ ಮಾತಾಡಿಸ್ಬಿಡ್ತೀವಿ ನೋಡಿ. ಎಸ್, ಎಲ್ಲಿವರೆಗೂ ಒಂದು ವಿಚಾರ ತಮಾಷೆ ಆಗಿರ್ತದೋ ಅಲ್ಲಿವರೆಗೂ ಒಳ್ಳೆಯದು, ಬಟ್ ವಿ ಶುಡ್ ನೋ ಅವರ್ ಲಿಮಿಟ್ಸ್. ನಾವು ತುಂಬಾ ಸ್ಟ್ರಿಕ್ಟ್ ಆಗಿರಬೇಕಾದ್ದು, ಮತ್ತು ಯಾರಿಗೂ ಮೋಸ ಅಥವಾ ನೋವಾಗದೆ ಇರೋ ರೀತಿ ಇರೋಣ. ಅಫ್ಕೋರ್ಸ್ ಅದೊಂದು ಎಂಟರ್ಟೈನ್ಮೆಂಟ್ ಆಗಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ಏನು ಮಾಡ್ತೀರಿ, ಮನೆಯವ್ರ ಜೊತೆ ಕೂತ್ಕೊಳ್ಳಿ, ತಿರುಗಾಡ್ರಿ, ಮಾತಾಡ್ರಿ, 10 ಗಂಟೆಗೆ ಮಸ್ತ್ ಊಟ ಮಾಡಿರಿ. ಈಗೇನು ಹೇಳಿ, IPL ಸೀಸನ್ ಅದ ಮ್ಯಾಚ್ ನೋಡ್ರಿ ಅಂತ ಹೇಳ್ಬೇಕಷ್ಟ ನಾನು.
ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಮ್ಯಾಚ್ ನೋಡ್ರಿ, ಒಂದೊಂದು ಸತಿ ಮ್ಯಾಚ್ 11 ಗಂಟೆ 12 ಗಂಟೆ ಎಲಾಬ್ರೇಟ್ ಆಗ್ತದೆ. ಆರ್ ಸಿ ಬಿ ಮ್ಯಾಚ್ ಇದ್ದಾಗ ನಾನಲ್ಲ, ಯಾರು ಹೇಳಿದ್ರು ನೀವು ನೋಡೇ ನೋಡ್ತೀರಿ. ಸೊ ಹಂಗಾಗಿ ನೋಡ್ರಿ, ಉಳಿದ ಹೊತ್ತಿನಾಗ ಮ್ಯಾಕ್ಸಿಮಮ್ ಟೈಮ್ ಏನು ಮಾಡ್ಬೋದು ಅಂದ್ರೆ 10 ಗಂಟೆಗೆ ಪಾಚಿ ಮಲ್ಕೊಂಡು ಬಿಡ್ರಿ. ಯಾಕಂದ್ರೆ ನೀವು 5 ಗಂಟೆಗೆ ಹೇಳಬೇಕಲ್ಲ ಪಾಪ, ಹೌದಿಲ್ಲ? ಎಸ್. ಹಾಗಿದ್ರೆ ಬೆಳಗಿನಿಂದ 6 ಗಂಟೆವರೆಗೂ ಓದಿ, 6 ಗಂಟೆಯಿಂದ ಫುಲ್ ರಿಲ್ಯಾಕ್ಸ್ ಆಗಿ ತಲೆ ಕೆಡಿಸ್ಕೊಳ್ಬೇಡಿ, ಸೀರಿಯಲ್ಸ್ ನೋಡಿ. ಯಾಕಂದರೆ 6 ಗಂಟೆಯಿಂದ ಸೀರಿಯಲ್ಸ್ಗಳು ಶುರುವಾಗ್ತದೆ, ಯಾರಿಗೆ ಆಸಕ್ತಿ ಇದೆ ಅವ್ರು ನೋಡ್ಬೋದು. ಸೀರಿಯಲ್ಸ್ ನೋಡ್ರಿ ಅಂದರೆ 6 ಗಂಟೆಗೆ ಶುರುವಾಗಿ 6ವರಿ 7ವರಿ 8ವರಿ ಹಂಗಲ್ಲ, ಯಾವುದೋ ಒಂದು ನೋಡಬೇಕಷ್ಟೇ, ಟು ಎಂಟರ್ಟೈನ್ಮೆಂಟ್. ಆಯಿತಾ? ಎಸ್. ಹಾಗಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಪರ್ಫೆಕ್ಟ್ ಟೈಮ್ ಟೇಬಲ್ ಅಂತ ಹೇಳಿ IAS ಆಸ್ಪಿರೆಂಟ್ ಒಬ್ಬರು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಸ್ನೇಹಿತರಿಗೆ ಈ ಎಲ್ಲ ಮಾಹಿತಿಯನ್ನು, ಈ ಎಲ್ಲ ಅಂಶಗಳನ್ನು ನಾವು ನಿಮಗೆ ನಿಧಾನಕ್ಕೆ ಹೇಳ್ತಾ ಇದ್ದೇವೆ. ಏನು ಅಂದರೆ ಪ್ರಿಪ್ರೇಷನ್ ಈಗ ಏನೇನೋ ಆಯಿತು, ಮೂಡೆ ಇಲ್ಲ, ಓದೋಕ್ಕೆ ಸಾಕು ಅಂತ ಅನಿಸ್ಬಿಡ್ತು ಮೇಡಮ್ ಎಕ್ಸಾಮ್ಸೆ ಅಂತ ಹೇಳೋರಿಗೆ ಎಲ್ರಿಗೋಸ್ಕರ ಈ ಮಾಹಿತಿ. ತಪ್ಪದೇ ವಿಡಿಯೋ ನೋಡಿ, ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ. ಕೇಳೋಕ್ಕೆ ತುಂಬ ಚಿಕ್ಕದು ಅನಿಸುತ್ತೆ, ಬಟ್ ಅದನ್ನು ಮಾಡೋಕ್ಕೆ ಶುರು ಮಾಡಿದಾಗ ಅಪ್ಪ ಇಷ್ಟೆಲ್ಲ ಇದೆಯಾ ಅನಿಸುತ್ತೆ. ಬೆಳಗ್ಗೆ 5ವರೆಯಿಂದ 6 ಗಂಟೆವರೆಗೂ ಮನೇಲೇ ಇರಿ, ಓದಿ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದೇ ರೀತಿ ಇನ್ನಷ್ಟು ಪರೀಕ್ಷಾ ಪೂರ್ವಕ ಮಾಹಿತಿಗಾಗಿ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್. ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.